ಹಾಯ್ ಆಲ್ ಇದು ವೆಡ್ನಸ್ ಡೇ ಮಾರ್ನಿಂಗ್ ಮಿನಿ ಬ್ಲಾಗ್ ಇವತ್ತು ಸೌತೆಕಾಯಿ ಪುದೀನ ಶುಂಠಿ ನಿಂಬೆಹಣ್ಣ ಬಳಸ್ಕೊಂಡು ಒಂದು ಡಿಟಾಕ್ಸ್ ಟ್ರಿಕ್ ನ ಮಾಡ್ಕೊಂತ ಇದ್ದೀನಿ ಹಾಗೆ ಇವತ್ತಿನ ತಿಂಡಿಗೆ ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಮೊಟ್ಟೆ ಪಲ್ಯನ ಮಾಡ್ಕೊಂತ ಇದ್ದೀನಿ ಕುಂಬಳಕಾಯಿ ಪಲ್ಯಗೆ ಮಾಮೂಲಿಯಾಗಿ ಒಂದ್ ಕಡಾಯಿಗೆ ಎಣ್ಣೆ ಹಾಕೊಂಡು ಸಾಸಿವೆ ಕರ್ಬೇವು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕುಂಬಳಕಾಯಿ ಉಪ್ಪು ಹಾಕಿ ಕುಂಬಳಕಾಯಿ ಎಲ್ಲಾ ಸಾಫ್ಟ್ ಆಗೋವರೆಗೂ ಅವ್ರಿಗು ಬೇಯಿಸಿಕೊಂಡು ಕೊನೆಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ರೆಡಿ ಆಗೋಗ್ಬಿಡತ್ತೆ ಇದ್ರ ಜೊತೆಗೆ ಮೊಟ್ಟೆ ಪಲ್ಯನೂ ಕೂಡ ತುಂಬಾನೇ ಬೇಗ ಆಗೋ ಥರನೇ ಮಾಡ್ಕೊಂಡೆ ಮಾಮೂಲಿಯಾಗಿ ಈರುಳ್ಳಿ ಮೆಣಸಿನ ಾಯ ಟೊಮಟೊ ಮಸಾಲೆ ಗಳನ್ನ ಹಾಕೊಂಡು ಮಿಕ್ಸ್ ಮಾಡಿ ಕೊನೆಲಿ ಮೊಟ್ಟೆನ ಕಟ್ ಮಾಡಿ ಹಾಕೊಂಡೆ ಅಷ್ಟೇ ನನಗೆ ಅಕ್ಕಿ ರೊಟ್ಟಿಗೆ ಮೆಂತ್ಯ ಸೊಪ್ಪನ ಹಂಗೆ ಕಟ್ ಮಾಡಿ ಹಾಕೊಂಡ್ರೆ ಸ್ವಲ್ಪ ಕಹಿ ಇದೆ ಅಂತ ಅನಸ್ತಾ ಇರತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪನ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿ ಹಾಗೆ ನನಗೆ ಅಂತ ಒಂದು ರಾಗಿ ಸ್ಮೂದಿ ಮಾಡ್ಕೊಂತ ಇದೀನಿ ಯಾರಿಗೆಲ್ಲ ರಾಗಿ ಗಂಜಿನ ಕುಡಿದು ಬೇಜಾರಾಗಿದೆ ಈ ತರ ರಾಗಿ ಸ್ಮೂದಿನ ಮಾಡ್ಕೊಳ್ಬಹುದು ಒಂದ್ ಜಾರ್ಗೆ ಆಪಲ್ ರಾಗಿ ಗಂಜಿ ಏಲಕ್ಕಿ ಬಾದಾಮಿ ಅಕ್ಸೆ ಬೀಜ ಡೇಟ್ಸ್ ನ ಹಾಕೊಂಡು ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಂಡು ಕೊನೆಯಲ್ಲಿ ಪಿಸ್ತಾ ಹಾಕೊಂಡ್ರೆ ಆಯ್ತು ಒಂದು ಚಾಟ್ ಕೂಡ ಮಾಡ್ಕೊಂಡಿದ್ರು